ಹಲೋ ಫ್ರೆಂಡ್ಸ್, ಇಲ್ಲಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ಅಕ್ಕಿ ಹಿಟ್ಟಿನ ನೆಕ್ಕೊಟ್ ರೆಸಿಪಿನ ತಗೊಂಡಿದ್ದೀನಿ. ಅದ್ರ ಬಗ್ಗೆ ನಾನೊಂದು ಎರಡು ಟಿಪ್ಸ್ ಹೇಳ್ತೀನಿ ಟೀಚರ್ ಫ್ರೆಂಡ್ಸ್. ಏನಂತಂದರೆ, ಅಕ್ಕಿ ಹಿಟ್ಟಿದೆಯಲ್ಲ, ನೀವು ಅದಕ್ಕೆ ತುಂಬ ನೈಸಾಗಿರೋ ಅಕ್ಕಿ ಹಿಟ್ಟು ಯೂಸ್ ಮಾಡಬೇಕು. ಇನ್ನೊಂದೇನೆಂದರೆ, ಅದು ಫ್ರೆಶ್ ಆಗಿದ್ದಷ್ಟು ಒಳ್ಳೆಯ. ಫ್ರೆಶ್ ಆಗಿದ್ದರೆ ಮಾತ್ರ ನಿಮಗೆ ನಿಪ್ಪಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಿ ಹಿಟ್ಟನ್ನ ನಿಮಗೆ ಏನಾದರೂ ಸ್ವಲ್ಪ ಬಿಸಿ ಮಾಡಿಕೊಂಡು ನಿಪ್ಪಟ್ಟು ಮಾಡೋ ಐಡಿಯಾ ಇದ್ದರೆ, ಆವಾಗ ನೀವು ನಿಪ್ಪಟ್ಟಿನ ಹಿಟ್ಟಿಗೆ ನಾರ್ಮಲ್ ನೀರು ಹಾಕ್ಕೊಂಡು ನಿಪ್ಪಟ್ಟಿನ ಹಿಟ್ಟು ಕಲಿಸ್ಬೋದು. ನೀವು ನಿಪ್ಪಟ್ಟಿನ ಹಿಟ್ಟನ್ನು ಹಾಗೇ ಹಾಕೋದಕ್ಕಿದ್ರೆ ನೀವು ಸ್ವಲ್ಪ ಉಗುರುಬೆಚ್ಚಿಗೆ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಬೇಕಾಗತ್ತೆ. ಅಕ್ಕಿ ಹಿಟ್ಟು ಅಂಗಡಿಯಿಂದ ತಂದಿದ್ದಾದರೂ ಆಗ್ಬೋದು, ಮಿಲ್ನಲ್ಲಿ ಮಾಡಿಸಿದ್ದಾದರೂ ಆಗ್ಬೋದು, ಯಾವುದೇ ಅಕ್ಕಿ ಹಿಟ್ಟು ಆಗ್ಬೋದು. ಹಾಗೆ ಮತ್ತು ಮಸಾಲ ಇಂಗ್ರೀಡಿಯೆಂಟ್ಸ್ ಇರುತ್ತಲ್ಲ, ಅದನ್ನು ನಾವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇಲ್ಲದಿದ್ದರೆ ಹಸಿ ವಾಸನೆ ನಿಪ್ಪಟ್ಟಿಗೆ ಬರೋ ಚಾನ್ಸಸ್ ಇದೆ. ಇನ್ನೊಂದೇನು ಅಂತಂದರೆ, ಅದು ಆ ಮಸಾಲ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ಹುರಿತೀವಲ್ಲ, ಅದನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಬೇಕಾದ್ರೆ ಅದನ್ನು ಯಾವತ್ತೂ ನೈಸ್ ಮಾಡಬೇಡಿ. ತರಿ ತರಿಯಾಗಿ ಗ್ರೈಂಡ್ ಮಾಡಿ, ತರಿ ತರಿಯಾಗಿ ಪೌಡರ್ ಮಾಡಿಕೊಡಿ. ಪಲ್ಸ್ ಮಾಡೆಲ್ ಹಾಕಿ ತರಿ ತರಿಯಾಗಿ ಪೌಡರ್ ಮಾಡಿದರೆ ಕರೆಕ್ಟಾಗತ್ತೆ. ಮತ್ತು ತುಂಬ ಹಿಟ್ಟು, ನಿಪ್ಪಟ್ಟಿನ ಹಿಟ್ಟು ಕಲಸಿ ಇಡಬೇಡಿ. ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಉಳಿದಿದ್ದು ಮಿಕ್ಸ್ ಮಾಡಿದ್ದಿರತ್ತಲ್ಲ ಮಿಕ್ಸ್ಚರು, ಅದನ್ನು ಎತ್ತಿಟ್ಬಿಡಿ ಸೈಡ್ಗೆ. ಡ್ರೈ ಇರೋದನ್ನು ಡ್ರೈ ಮಿಕ್ಸ್ನ ಸೈಡ್ಗೆ ಎತ್ತಿಡಿ. ಮತ್ತು ಈ ಉಳಿದಿದ್ದು ನೀವು ಎಷ್ಟು ಮಾಡಬೇಕು ಅಂತ ತಿಳ್ಕೊತೀರೋ ಅಷ್ಟೇ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನೀರು ಕಲಿಸ್ಬಿಟ್ಟು, ನೀರು ಹಾಕ್ಬಿಟ್ಟು ಹಿಟ್ಟು ಕಲಿಸ್ಬಿಟ್ಟು ಮಾಡಿದ್ರೆ ತುಂಬ ಒಳ್ಳೆಯದು. ಇದೊಂದು ಎರಡು ಮೂರು ಟಿಪ್ಸ್ ಕೊಟ್ಬಿಟ್ಟು ಮುಂದೆ ನಾನು ನಿಪ್ಪಟ್ಟಿನ ರೆಸಿಪಿ ಹೇಗೆ ಪ್ರೆಸೆಂಟ್ ಮಾಡೋದು ಅಂತಂದ್ಬಿಟ್ಟು ನನ್ನ ಚಾನಲ್ನಲ್ಲಿ ಹೇಳಿದ್ದೀನಿ. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ. ಫ್ರೆಂಡ್ಸ್, ಮಣಿಪಾಲ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರತಿಭಾ. ಅಕ್ಕಿ ಹಿಟ್ಟಿನಿಂದ ನಿಪ್ಪಟ್ಟು ಮಾಡೋದು. ನನ್ನ ಚಾನಲ್ಗೆ ಫ್ರೆಂಡ್ಸ್ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನಂತೂ ಮರಿಲೇಬೇಡಿ. ಆವಾಗ ನಾನು ಹಾಕುವಂಥ ರೆಸಿಪಿಗಳೆಲ್ಲ, ರೆಸಿಪಿ ನೋಟಿಫಿಕೇಷನ್ ಎಲ್ಲ ನಿಮಗೆ ಮೊದಲು ಬರ್ತದೆ. ನೀವೇ ಎಲ್ಲ ರೆಸಿಪಿಯನ್ನು ಮೊದಲು ನೋಡ್ಬೋದು. ಈಗ ಏನೇನು ಬೇಕು ಅಂತ ನೋಡೋಣವಾ. ಅಕ್ಕಿ ಹಿಟ್ಟಿನ ನಿಪ್ಪಟ್ಟಿಗೆ ಎರಡು ಕಪ್ಪು ನೈಸಾಗಿ ಫೈನಾಗಿರೋ ಅಕ್ಕಿ ಹಿಟ್ಟು, ಮತ್ತು ಚಿರೋಟಿ ರವೆ ಕಾಲು ಕಪ್, ಮತ್ತು ಎಳ್ಳು, ಬಿಳಿ ಎಳ್ಳು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಜೀರಿಗೆ ಒಂದು ಅರ್ಧ ಟೀಸ್ಪೂನ್ ಹಿಂಗು, ಹಾಗೆ ಕಡಲೆಬೀಜ ಮೂರು ಟೇಬಲ್ ಸ್ಪೂನು, ಬೆಡಗಿ ಮೆಣಸು, ಹಾಗೆ ಕರಿಬೇವಿನ ಸೊಪ್ಪೊಂದು ಸ್ವಲ್ಪ, ಹುರಿಗಡಲೆ, ಹಾಗೆ ಕೊಬ್ಬರಿ. ಈಗ ಎಂಟು ಬ್ಯಾಡಗಿ ಮೆಣಸನ್ನ ಒಂದು ಪ್ಯಾನಿಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಗರಿ ಗರಿ ಆಗಬೇಕು ಅಷ್ಟೊತ್ತು ತನಕ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಈಗ ನೋಡಿ, ಗರಿ ಗರಿ ಆಯಿತು ಅಂದರೆ ಅಲ್ಲಾಡಿಸಿ ನೋಡ್ತಾ ಇದ್ದೀನಿ, ಗರಿ ಗರಿ ಆಯಿತು. ಹಾಗೆ ಇವಾಗ ಅದನ್ನು ಚೆನ್ನಾಗಿ ಹುರಿದಿದ್ದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳಿ. ಅದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಈಗ ಅದೇ ನೋಡಿ ತೋರಿಸ್ತಾ ಇದ್ದೀನಿ. ಈಗ ಅದೇ ಪ್ಯಾನ್ಗೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಅಲ್ಲಿ ಇರುವ ಬಿಸಿಗೆ ಅದು ಹುರಿದು ಬಂದುಬಿಡತ್ತೆ. ಆ್ಯಕ್ಚುಲಿ ಅದನ್ನು ಹಸಿ ಕೂಡ ಹಾಕ್ಬೋದು, ನಾನು ಹುರಿದು ಹಾಕಿದರೆ ಇನ್ನೂ ಸ್ವಲ್ಪ ರುಚಿ ಆಗುತ್ತಲ್ಲ ಅಂತ ಹುರಿದು ಹಾಕ್ತಾ ಇದ್ದೀನಿ. ಅದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ, ಅದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಈಗ ಮೂರು ಟೇಬಲ್ ಸ್ಪೂನು ಕಡಲೆಬೀಜನ ಹಾಕ್ಕೊಳ್ಳಿ, ಮತ್ತು ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ, ಅಂದರೆ ಹುರ್ಕೊಳ್ಳಿ. ಅದು ಹೇಗಾಗಬೇಕು ಅಂತಂದರೆ ಸಿಪ್ಪೆ ಹೋಗಬೇಕು, ಪರಿಮಳ ಬರಬೇಕು, ಮತ್ತು ಗರಿಗರಿ ಆಗಬೇಕು. ಈಗ ನೋಡಿ, ಕಲರ್ ಚೇಂಜ್ ಆಯಿತು, ಹುರಿದಾಯಿತು. ನೋಡಿ ತೋರಿಸ್ತಾ ಇದ್ದೀನಿ, ಸಿಪ್ಪೆ ಹೋಗ್ತಾ ಇದೆ, ಬಣ್ಣ ಕೂಡ ಬದಲಿಯಾಗಿದೆ, ಪರಿಮಳ ಬರ್ತಾ ಇದೆ. ಈಗ ಅದನ್ನು ಕೂಡ ಒಂದು ಟೇಬಲ್ ಒಂದು ಪ್ಲೇಟಿಗೆ ಹಾಕ್ಕೊಂಡು ಎಲ್ಲ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ, ಸಿಪ್ಪೆ ತೆಗೆಯೋ ತೋರಿಸ್ತಾ ಇದ್ದೀನಿ. ಈಗ ನಾವು ಹುರಿದಿರುವಂತಹ ಬ್ಯಾಡಗಿ ಮೆಣಸು ತಣ್ಣಗಾಗಿದೆ, ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಬಿಟ್ಟು ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ, ಆಯಿತು. ಈಗ ಅದಕ್ಕೆ ಹುರಿದಿರುವಂಥ ಕರಿಬೇವಿನ ಸೊಪ್ಪು ಹಾಕಿ, ಹತ್ತು ಹದಿನೈದು ಹುರಿದಿರುವಂಥ ಕರಿಬೇವಿನ ಸೊಪ್ಪು, ಹಾಗೆ ಹುರಿದಿರುವಂಥ ಕಡಲೆಬೀಜ ಹಾಕಿ, ಹಾಗೆ ಹುರಿಗಡಲೆ ಒನ್ ಬೈ ಥರ್ಡ್ ಕಪ್ಪು, ಒನ್ ಬೈ ತ್ರೀ ಕಪ್ಪು ಅದು ಹಾಕಿ, ಹಾಗೆ ಎರಡು ಟೇಬಲ್ ಸ್ಪೂನು ಹಸಿ ಕೊಬ್ಬರಿ, ಅದರದ್ದು ಹಿಂದ್ಗಡೆದು ಕಪ್ಪು ಭಾಗ ತೆಗೆದು ಬಿಟ್ಟಿದ್ದೀನಿ ನಾನು, ಹಾಗೆ ಹಾಕಿದ್ದೀನಿ. ನೀವು ಹಾಗೆ ಕೂಡ ಹಾಕ್ಕೋಬೋದು ಕಪ್ಪು ಭಾಗ ಸಮೇತ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಪಲ್ಸ್ ಮೂಡಲ್ಲಿ ಪಲ್ಸ್ ಮಾಡಿ, ಅದು ತರಿ ತರಿ ಪೌಡ್ರ್ ಹಾಕಬೇಕು, ನೈಸ್ ಆಗಬಾರ್ದು. ಇವಾಗ ನೋಡಿ ಹೇಗಾಗಿದೆ ಅಂತಂದ್ಬಿಟ್ಟು,
ನೋಡಿ, ತರಿ ತರಿಯಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ ನೋಡ್ತಾ ಇದ್ದೀನಿ. ಎಲ್ಲ ಹಾಗೆ ತುಂಡುಗಳು ಉಳಿಬೇಕು ಇದರದು, ಹುರಿಗಡಲೆದು, ಕಡಲೆ ಬೀಜದ್ದು ಎಲ್ಲ ಹಾಗೆ. ಈಗ 2 ಕಪ್ಪು ಅಕ್ಕಿ ಹಿಟ್ಟು ನೈಸಾಗಿರೋದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 1/4 ಕಪ್ ಅಂದರೆ 1/4 ಕಪ್ಪು ಚಿರೋಟಿ ರವೆ ಹಾಕ್ಕೊಳ್ಳಿ. ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. 1 ಟೀಸ್ಪೂನ್ ಜೀರಿಗೆ, ಹಾಗೆ 1/2 ಟೀಸ್ಪೂನ್ ಹಿಂಗು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 2 ಟೀಸ್ಪೂನು ಎಳ್ಳು, ಅದು ದೊಡ್ಡ ಸ್ಪೂನು. ಹಾಗೆ ಇಷ್ಟೆಲ್ಲ ಹಾಕಿಬಿಟ್ಟು ಈ ಒಣ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಸ್ಪೂನಿಂದ ಅಕ್ಕಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕೈಯಿಂದ ಮಿಕ್ಸ್ ಮಾಡಿ, ಯಾಕಂದರೆ ಸರಿಯಾಗಿ ಮಿಕ್ಸ್ ಆಗಿ ಬರಬೇಕಲ್ವಾ. ಈಗ ನಾವು ಮಾಡಿದಂಥ ಪೌಡ್ರ್ ಇದೆಯಲ್ಲ ಮಿಕ್ಸಿನ ಬೌಲ್ನಲ್ಲಿ, ಬ್ಲೆಂಡರಲ್ಲಿ, ಅದನ್ನು ಹಾಕ್ಕೊಳ್ಳಿ. ಈಗ ಅದನ್ನು ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಅದರದ್ದು ಅದು ಪೂರ್ತಿ ಅಕ್ಕಿ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಸ್ವಲ್ಪ ಎಣ್ಣೆ ಅಂಶ ಎಲ್ಲ ಬಿಡುತ್ತೆ. ಯಾಕಂದರೆ ಕಡಲೆ ಬೀಜದಲ್ಲಿ ಎಣ್ಣೆ ಇದೆ, ಮತ್ತು ಕೊಬ್ಬರಿಲಿ ಎಣ್ಣೆ ಇದೆ, ಎಳ್ಳಲ್ಲಿ ಎಣ್ಣೆ ಇದೆ, ಎಲ್ಲ ಬಿಟ್ಟುಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಆಗಿ ಬಂತು. ಈಗ ನೋಡಿ, ಕುದಿಯೋ ಎಣ್ಣೆ 2-3 ಟೇಬಲ್ ಸ್ಪೂನ್ ಹಾಕಿ. ಅದು ಹೇಗೆ ಇರಬೇಕು ಅಂತಂದರೆ ನೋಡಿ, ಅಲ್ಲಿ ಗುಳ್ಳೆ ಗುಳ್ಳೆ ಬರುತ್ತಲ್ಲ, ಹಂಗಾಗಬೇಕು. ಈಗ ಅದನ್ನು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಬಿಸಿ ಇದೆಯಲ್ಲ, ನಮಗೆ ಕೈಯಿಂದ ಮಾಡೋಕ್ಕಾಗಲ್ಲ. ಬಿಸಿ ಇರೋದ್ರಿಂದ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕೈಯಿಂದ ಮಿಕ್ಸ್ ಮಾಡಿ. ಹೇಗೆ ಮಿಕ್ಸ್ ಮಾಡಿ ಅಂತಂದರೆ, ಆ ಎಣ್ಣೆ ಎಲ್ಲ ಇಡೀ ನಿಪ್ಪಟ್ಟು ಹಿಟ್ಟಿನ ಮಿಕ್ಸಿಗೆ ಚೆನ್ನಾಗಿ ತಾಗಬೇಕು. ಮತ್ತು ಅದು ನಾವು ಹಿಡಿದಾಗ, ಒಂದು ಹಿಡಿ ಕೈಯಲ್ಲಿ ಹಿಡಿದಾಗ ಶೇಪ್ ಬರಬೇಕು. ಈಗ ನೋಡಿ, ಅದು ಒದ್ದೆ ಒದ್ದೆ ಆದಾಗ ಕಾಣುತ್ತೆ ನೋಡಿ, ಶೇಪು ಇರಬೇಕು, ಫೋಲ್ಡ್ ಶೇಪ್ ಇಡಬೇಕು. ಮತ್ತು ಹೀಗೆ ಮಾಡಿದ್ರೆ ಅದು ಹಾಗೆ ಬೀಳಬೇಕು. ಈಗ ಅದಕ್ಕೆ ನಾನು ಸ್ವಲ್ಪ ಅಂದರೆ ಉಗುರು ಬೆಚ್ಚಗೆ ನೀರು ಹಾಕಿದ್ದೀನಿ. ಯಾಕೆ ಅಂತಂದರೆ, ನಾನು ಹಿಟ್ಟನ್ನ ಸ್ವಲ್ಪ ಬಿಸಿ ಮಾಡಿಕೊಳ್ಳಿಲ್ಲ, ಅದರಿಂದ ಇದು ಇದಕ್ಕೆ ನಾನು ಸ್ವಲ್ಪ ಉಗುರು ಬೆಚ್ಚಗೆ ನೀರು ಹಾಕಿದ್ದೀನಿ. ಹಾಗೆ ಹಾಕೋದ್ರಿಂದ ಮತ್ತು ಗರಿಗರಿಯಾಗಿ ಬರುತ್ತೆ ನಿಪ್ಪಟ್ಟು. ಮತ್ತು ಸೆಮಿ ಸಾಫ್ಟ್ ಅಂದರೆ ತುಂಬ ಗಟ್ಟಿ ಬೇಡ, ಹಾಗೆ ತುಂಬ ಮೆದುನು ಬೇಡ. ಸಾಧಾರಣವಾಗಿ ಈಗ ತೋರಿಸ್ತಾ ಇದ್ದೀನಲ್ಲ, ಹಾಗಾದರೆ ಸಾಕು. ಈಗ ನೋಡಿ, ನಿಪ್ಪಟ್ಟಿದ್ದು ಹಿಟ್ಟು ರೆಡಿ ಆಯಿತು. ನೀವು ಸಾಧಾರಣ ಒಂದು ನೆಲ್ಲಿಕಾಯಷ್ಟು ದೊಡ್ಡದು ಅಥವಾ ಒಂದು ಸಣ್ಣ ಲಿಂಬೆಹಣ್ಣಷ್ಟು ದೊಡ್ಡದು ನೀವು ಹಿಟ್ಟನ್ನ ಅದರಿಂದ ತಗೊಂಡು ಒಂದು ಪಾರ್ಚ್ಮೆಂಟ್ ಪೇಪರ್ ಮೇಲೋ ಅದನ್ನ ಕೈ ಮೇಲೆಯೇ ಚೆನ್ನಾಗಿ ನಾದ್ಕೊಳ್ಳಿ. ನಾದ್ಕೊಂಡು ಪಾರ್ಚ್ಮೆಂಟ್ ಪೇಪರು ಅಥವಾ ಪ್ಲಾಸ್ಟಿಕ್ ಪೇಪರು ಯಾವುದ್ರ ಮೇಲಾದರೂ ತಟ್ಕೊಳ್ಳಿ. ತುಂಬ ದಪ್ಪ ತಟ್ಟಬಾರ್ದು, ಮೀಡಿಯಮ್ ಆಗಿ ತಟ್ಕೊಳ್ಳಿ. ಈಗ ನಾನು ಹೇಗೆ ತಟ್ತಾ ಇದ್ದೇನಲ್ಲ ಹಾಗೆ ತಟ್ಕೊಳ್ಳಿ. ಅದು ಒಂಥರ ಕಾಣತ್ತೆ ಶೇಪ್ ಇಲ್ಲದೆ ಇರೋ ಹಾಗೆ ಅಲ್ವಾ. ಅದಕ್ಕೆ ನಾನೇನು ಮಾಡಿದ್ದೀನಿ, ಒಂದು ಬಟ್ಲು ತಗೊಂಡು ಸ್ಟೀಲ್ ಬಟ್ಲಿಂದ ಎಲ್ಲದಕ್ಕೂ ಈ ಥರ ಶೇಪ್ ಕೊಟ್ಟಿದ್ದೀನಿ. ನಾನು ತೋರಿಸೋ ಹಾಗೆ ನೀವು ಬೇಕಾದರೆ ಕೊಡ್ಬೋದು, ಇಲ್ಲದಿದ್ರೆ ನೀವು ಹೇಗೆ ಮಾಡಿದಿರೋ ಹಾಗೇ ಕರಿಬೋದು ಎಣ್ಣೆಯಲ್ಲಿ, ಹುರಿಬೋದು ಎಣ್ಣೆಯಲ್ಲಿ. ನೋಡಿ, ಇವಾಗ ಅದು ಸೈಡ್ದೆಲ್ಲ ಹಿಟ್ಟು ತೆಕ್ಕೊಳ್ಳಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಇವಾಗಲ್ವಾ ಶೇಪ್ ಬಂದುಬಿಟ್ಟು ರೌಂಡಾಗಿ ಕಾಣುತ್ತಲ್ವಾ. ಇದು ಇವಾಗ ರೆಡಿ. ಇದು ಈ ಅಳತೆಯಲ್ಲಿ ನಿಮಗೆ ಸಾಧಾರಣ ಒಂದು 20-22 ನಿಪ್ಪಟ್ಟಾಗುತ್ತೆ, ಮತ್ತು 1 ತಿಂಗಳ ತನಕ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಉಳಿಯುತ್ತೆ. ಈಗ ಎಣ್ಣೆ ಬಿಸಿಯಾಗಿದೆ, ಮೆತ್ತಗೆ ಬಿಡಿ, ಎಷ್ಟು ಹಿಡಿಸುತ್ತೋ ಅಷ್ಟೇ ಬಿಡಿ. ಈಗ ಅದು ತನ್ಪಾಡಿಗೆ ತಾನು ಮೇಲೆ ಬರಬೇಕು, ಅದುವರೆ ತನಕ ನೀವು ಸೌಟ್ ಹಾಕಬೇಡಿ. ಈಗ ನೋಡಿ, ಮೇಲೆ ಬಂತು ನೋಡಿ, ಮೇಲೆ ಬಂದಮೇಲೆ ಸೌಟ್ ಹಾಕಿಬಿಟ್ಟು ಅದನ್ನು ರಿವರ್ಸ್ ಮಾಡಿ. ಈಗ ನೋಡಿ, ಅದು ಫ್ಲಿಪ್ ಆ್ಯಂಡ್ ಫ್ರೈ ಮಾಡಿಬಿಟ್ಟು ನೀವು ಹುರಿದು ತೆಗಿಬೇಕಾಗತ್ತೆ. ಈಗ ನೋಡಿ, ಕಲರ್ ಚೇಂಜ್ ಆಯಿತು. ಈಗ ಮತ್ತೆ ಒಂದು ಸತಿ ಫ್ಲಿಪ್ ಮಾಡಿ, ಆವಾಗ ಅದು ಇದು ಬರುತ್ತಲ್ಲ ಸಿಝ್ಲಿಂಗು, ಅದು ಸ್ಟಾಪ್ ಆಗಬೇಕು, ನಿಲ್ಲಬೇಕು. ಮತ್ತು ಕ್ರಿಸ್ಪಿ ಆಗಬೇಕು, ಫರ್ಮ್ ಆಗಬೇಕು. ಅದು ನಾವು ಇದರಲ್ಲಿ ಸ್ಪೂನಲ್ಲಿ ಎತ್ತಿದಾಗ ಚೆನ್ನಾಗಿ ನಮಗೆ ಹಿಡಿಯೋಕ್ಕೆ ಬರಬೇಕು ನೋಡಿ. ಇವಾಗ ರೆಡಿ ಆಯಿತು. ಅದನ್ನು ಇವಾಗ ಒಂದು ಕೊಲಂಡ್ರಿಗೆ ಅಥವಾ ಒಂದು ಪ್ಲೇಟಲ್ಲಿ ಟಿಶ್ಯೂ ಪೇಪರ್ ಇಟ್ಟಿದ್ದೀನಿ, ಅದಕ್ಕೆ ಟ್ರಾನ್ಸ್ಫರ್ ಮಾಡಿ. ನೋಡಿ, ಎಷ್ಟು ಚೆನ್ನಾಗಾಯಿತು ನಿಪ್ಪಟ್ಟು ಅಲ್ವಾ. ಗರಿಗರಿಯಾದ ನಿಪ್ಪಟ್ಟು ರೆಡಿ ಆಯಿತು. ಈಗ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಗರಿಗರಿ ಆಗಿದೆ ಅಂತಂದ್ಬಿಟ್ಟು. ತುಂಬಾ ಚೆನ್ನಾಗಾಗಿದೆ ಫ್ರೆಂಡ್ಸ್. ಇದನ್ನು ನೀವು ಫ್ರೆಶ್ ಎಣ್ಣೆಲಿ ಹುರಿದಿದ್ದರಿಂದ ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ 1 ತಿಂಗಳ ತನಕ ಹಾಳಾಗೋದಿಲ್ಲ. ವಿಡಿಯೋನ ಪೂರ್ತಿ ಮೊದಲಿಂದ ಕೊನೆ ತನಕ ನೋಡಿ, ಆಗ ನಿಮ್ಗೆ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ. ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ. ನನಗೆ ದಯಮಾಡಿ ಸಪೋರ್ಟ್ ಮಾಡಿ.